ನಾವು ಸದಾ ಚುರುಕಾಗಿರಲು ಮಾಡಬೇಕಾದ ನಿಯಮಗಳು. ಮೊಟ್ಟ ಮೊದಲನೆಯದಾಗಿ, ನಮ್ಮ ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕಾದರೆ ನಮ್ಮಲ್ಲಿ ನಾವು ಆತ್ಮವಿಶ್ವಾಸವನ್ನು ತುಂಬಬೇಕು. ಸಾಧ್ಯವಾದಷ್ಟು ಪ್ರತಿನಿತ್ಯ ವ್ಯಾಯಾಮ, ದೇವರ ಧ್ಯಾನವನ್ನು ಆದಷ್ಟು ಮಟ್ಟಿಗೆ ಮಾಡಬೇಕು. ಇತರರ ಸ್ವಂತ ವಿಷಯದಲ್ಲಿ ಅನಾವಶ್ಯಕವಾಗಿ ನಾವು ತಲೆ ಹಾಕಬಾರದು. ಮನಸ್ಸಿನಲ್ಲಿ ಯಾವುದೇ ಅಸೂಯೆ, ದ್ವೇಷ ನೆಲೆಗೊಳ್ಳಲು ನಾವು ಅವಕಾಶ ನೀಡಬಾರದು. ತುಟಿಗಳ ಮೇಲೆ ಲಾಸ್ಯವಾಡುತ್ತಿರುವಂತಹ ಕಿರು ನಗೆಯನ್ನು ನಾವು ಕೋಪ ಮಾಡಿಕೊಂಡು ಅದನ್ನು ದೂರ ಮಾಡಿಕೊಳ್ಬಾರದು. ಆಸೆ ಆಕಾಂಕ್ಷೆಗಳು ಮಿತವಾಗಿರಬೇಕು, ಯಾವುದೇ ಕಾರಣಕ್ಕೂ ನಾವು ದುರಾಸೆಗೊಳ್ಳಬಾರದು. ನಾವು ಮಾಡುವ ಪ್ರತಿ ಕೆಲಸದಲ್ಲಿಯೂ ಆನಂದವನ್ನು ಹೊಂದಲಿಕ್ಕೆ ಪ್ರಯತ್ನ ಮಾಡಬೇಕು. ಅಂದರೆ ನಾವು ಮಾಡಿದ ಕೆಲಸದ ಮೇಲೆ ನಮಗೆ ಪ್ರೀತಿ ಇರಬೇಕು, ಆಗ ಮಾತ್ರ ಅದು ಸಕ್ಸಸ್ ಆಗಲು ಸಾಧ್ಯವಿದೆ. ನಾವು ಎಲ್ಲರನ್ನು ಪ್ರೀತಿಸಬೇಕು, ಆದರೆ ಪುನಃ ಅವರಿಂದ ನಮಗೆ ಪ್ರೀತಿ ಸಿಗಬೇಕು ಎಂಬ ನಿರೀಕ್ಷೆಯಲ್ಲಿ ನಾವು ಇರಬಾರ್ದು. ನಾವು ಒಬ್ಬರಿಗೆ ಉಪಕಾರ ಮಾಡಿದರೆ ಅವರು ಪುನಃ ನಮಗೆ ಉಪಕಾರ ಮಾಡುವರು ಅಂತ ನಿರೀಕ್ಷೆಯಲ್ಲಿ ಕೂಡ ನಾವು ಇರಬಾರ್ದು. ಅಂದರೆ ಟೋಟಲ್ ಆಗಿ ಹೇಳುವುದೇನೆಂದರೆ, ನಮ್ಮಿಂದ ಸಾಧ್ಯವಾದಷ್ಟು ನಾವು ಎಲ್ಲರನ್ನು ಪ್ರೀತಿಸಿ ಎಲ್ಲರಿಗೂ ಉಪಕಾರ ಮಾಡುವ ಗುಣ ನಮ್ಮದಾಗಬೇಕು ಅಂತ ನನ್ನ ಅನಿಸಿಕೆ. ಪ್ರತಿದಿನ ಮಲಗುವ ಮುನ್ನ ಆ ದಿನದಲ್ಲಿ ಮಾಡಿದ ನಾವು ಒಳ್ಳೆಯ ಕೆಲಸವನ್ನು ನೆನಪು ಮಾಡಿ ಕೆಟ್ಟದ್ದು ಪುನರಾವರ್ತನೆ ಆಗದಂತೆ ನೋಡಿಕೊಳ್ಳಬೇಕು. ಮರುದಿವಸ ಬೆಳಿಗ್ಗೆ ಒಳ್ಳೆಯ ಕೆಲಸವನ್ನೇ ಮಾಡುವಂತೆ ದೇವರು ಅನುಗ್ರಹಿಸಲಿ ಎಂದು ದೇವರನ್ನು ನೆನೆಸುತ್ತಾ ನಾವು ನಿದ್ರಾಲೋಕಕ್ಕೆ ಜಾರಬೇಕು. ಇದನ್ನು ಕೇಳಿದಂತಹ ಎಲ್ಲರಿಗೂ ವಂದನೆಗಳು. ನಮ್ಮ ಯೂಟ್ಯೂಬ್ ಚಾನಲ್ ಸ್ವರ ಸಿಂಚನ ಮ್ಯೂಸಿಕ್ ಸ್ಕೂಲ್, ಇದನ್ನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಮಟ್ಟಿಗೆ ಎಲ್ಲರಿಗೂ ಶೇರ್ ಮಾಡಿ. ವಂದನೆಗಳು.